ಕಲ್ಯಾಣ ಕರ್ನಾಟಕ ಕನಸುಗಾರ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಶಾಸಕ ಸತೀಶ್ ಜಾರಕಿಹೊಳಿ ಅವರು ಯಮಕನ ಮರಡಿ ಮತಕ್ಷೇತ್ರದ ಬೂತ್ರಾಮ್ನಟ್ಟಿ ಗ್ರಾಮದಲ್ಲಿ 35 ಬನವಿಗೆ ಆಕಸ್ಮಿಕವಾಗಿ ಬೆಂಕಿ ಹತ್ತಿ ಸುಟ್ಟ ಸ್ಥಳಕ್ಕೆ ಭೇಟಿ ನೀಡಿ ಹಾನಿಗೊಳಗಾದ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ನಿನ್ನೆ ಅವರ ಸುಪುತ್ರ ಯುವ ನಾಯಕ ರಾಹುಲ್ ಜಾರಕಿಹೊಳಿ ಅವರು ಭೇಟಿ ನೀಡಿ ಸಂತ್ರಸ್ತರಿಗೆ ಪ್ರತಿ ಕುಟುಂಬಕ್ಕೆ 10,000 ಹಾಗೆ 3,50,000 ರೂಪಾಯಿ ಪರಿಹಾರ ಧನ ನೀಡಿದರು. ಅದೇ ರೀತಿ ಇಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಶಾಸಕ ಸತೀಶ್ ಜಾರಕಿಹೊಳಿ ಅವರು ಇಂದು ಕೊರೋನಾದಿಂದ ಮೃತಪಟ್ಟ ಕುಟುಂಬಕ್ಕೆ 1,00,000 ಚೆಕ್ ವಿತರಣೆ ಮಾಡಿದರು ಹಾಗೂ ಗ್ರಾಮದ ಶಾಲೆಗೆ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ಸಿದ್ದು ಅಣ್ಣ ಸುಣಗಾರ್, ಆಪ್ತ ಸಹಾಯಕ ಸುರೇಶ್ ನಾಯಕ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಾರುತಿ ಚೌಗುಲಾ, ಮಲಗೌಡ ಪಾಟೀಲ್ ಹಾಗೂ ರಾಮಣ್ಣ ಗೋಳಿ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ರಮೇಶ್ ಹಂಚಿನ್ಮನಿ, ಹನುಮಂತ್ ಮುದ್ಗಣ್ಣವರ್, ಬಸು ಜಿಡಿ, ಮಾರುತಿ ಮಸ್ತಿ ಹಾಗೂ ಕಾಂಗ್ರೆಸ್ ಮುಖಂಡರು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಯಾರು ಒಬ್ಬರು ಕೊಟ್ಟು ಹೋಗಿ ನಮ್ಮ ಸಮಯ ಬೇಕಾದ್ರೆ